ಮೊದಲನೆಯ ಪ್ರಶ್ನೆ, ಮರಣ ಹೊಂದಿದವರ ಫೋಟೋವನ್ನು ಯಾವ ದಿಕ್ಕಿಗೆ ಹಾಕಬೇಕು? ಎ ದಕ್ಷಿಣ ದಿಕ್ಕಿಗೆ, ಬಿ ಪೂರ್ವ ದಿಕ್ಕಿಗೆ, ಸಿ ಪಶ್ಚಿಮ ದಿಕ್ಕಿಗೆ, ಡಿ ಉತ್ತರ ದಿಕ್ಕಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ. ಎರಡನೆಯ ಪ್ರಶ್ನೆ, ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಯಾವ ದೇಶಕ್ಕೆ ಸೇರಿದ್ದು? ಎ ಜರ್ಮನಿ, ಬಿ ಅಮೇರಿಕಾ, ಸಿ ಇಟಲಿ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡಿಯಾ. ಮೂರನೆಯ ಪ್ರಶ್ನೆ, ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳಿಗಿರುವ ಭದ್ರತಾ ವಿಭಾಗವನ್ನು ಏನೆಂದು ಕರೆಯುತ್ತಾರೆ? ಎ ಎಕ್ಸ್ ಕ್ಯಾಟಗರಿ, ಬಿ ವೈ ಕ್ಯಾಟಗರಿ, ಸಿ ಎಸ್ ಪಿ ಜಿ, ಡಿ ಬಿ ಪಿ ಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಪಿ ಜಿ. ಇದರ ವಿಸ್ತೃತ ರೂಪ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ನಾಲ್ಕನೆಯ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಮಂದಿ ಆಟಗಾರರಿರುತ್ತಾರೆ? ಎ ಎಂಟು ಮಂದಿ, ಬಿ ಆರು ಮಂದಿ, ಸಿ ಮೂರು ಮಂದಿ, ಡಿ ಏಳು ಮಂದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಮಂದಿ. ಐದನೆಯ ಪ್ರಶ್ನೆ, ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಎ ಕುದುರೆ, ಬಿ ಚಿರತೆ, ಸಿ ನಾಯಿ, ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ. ಆರನೆಯ ಪ್ರಶ್ನೆ, ಪ್ರಸಿದ್ಧ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಯಾವ ಜಿಲ್ಲೆಯಲ್ಲಿದೆ? ಎ ಹಾಸನ, ಬಿ ಮಂಡ್ಯ, ಸಿ ಮೈಸೂರು, ಡಿ ರಾಯಚೂರು. ಸರಿಯಾದ ಉತ್ತರ ಆಪ್ಷನ್ ಎ ಹಾಸನ. ಏಳನೆಯ ಪ್ರಶ್ನೆ, ಪ್ರಪಂಚದಲ್ಲಿ ತರಕಾರಿ ಬೆಳೆಯುವುದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಎ ಒಂದನೇ ಸ್ಥಾನ, ಬಿ ಎರಡನೇ ಸ್ಥಾನ, ಸಿ ಮೂರನೆಯ ಸ್ಥಾನ, ಡಿ ಹತ್ತನೆಯ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೆಯ ಸ್ಥಾನ. ಎಂಟನೆಯ ಪ್ರಶ್ನೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯಾವ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಬ್ಯಾಂಕ್ ಆಫ್ ಭಾರತ್, ಸಿ ಕರ್ನಾಟಕ ಬ್ಯಾಂಕ್, ಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಒಂಬತ್ತನೆಯ ಪ್ರಶ್ನೆ, ಲಿಯೋನಲ್ ಮೆಸ್ಸಿ ಯಾವ ಕ್ರೀಡೆಗೆ ಸಂಬಂಧಿಸಿದ ಕ್ರೀಡಾಪಟು? ಎ ಫುಟ್ಬಾಲ್, ಡಿ ಡಬ್ಲ್ಯೂ ಡಬ್ಲ್ಯೂ ಇ, ಸಿ ಹಾಕಿ, ಡಿ ಗಾಲ್ಫ್. ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್. ಹತ್ತನೆಯ ಪ್ರಶ್ನೆ, ಜಿಎಸ್ಟಿಯನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು? ಎ ಭಾರತ, ಬಿ ಅಮೇರಿಕಾ, ಸಿ ಫ್ರಾನ್ಸ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಹನ್ನೊಂದನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಪುರಾತನ ಧರ್ಮ ಯಾವುದು? ಎ ಇಸ್ಲಾಂ ಧರ್ಮ, ಬಿ ಕ್ರೈಸ್ತ ಧರ್ಮ, ಸಿ ಹಿಂದೂ ಧರ್ಮ, ಡಿ ಬೌದ್ಧ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಧರ್ಮ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ರೆಡ್ ಕಲರ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.